ಸರ್ ಈಗಷ್ಟೇ ಹೇಳ್ತಾ ಇದ್ರಿ ನೀವು ಈ ಸಿನಿಮಾದಲ್ಲಿ ಏನು ತುಂಬ ಜನರನ್ನ ಇಮಿಟೇಟ್ ಮಾಡುವಂಥದ್ದು ಆ ಇಮಿಟೇಷನ್ ಅನ್ನೋಂಥದ್ದು ಜಗ್ಗೇಶ್ ಅವ್ರಿಗೆ ಅದು ಹೆಂಗೆ ಒಲಿದು ಬಂತು ಅಂತ ಅದು ನಾನು ಶಿಶಾದ್ರಿಪುರಂ ಕಾಲೇಜಲ್ಲಿ ಓದ್ತಾ ಇದ್ದೆ ಅವಾಗ ಶಂಕರ್ ಅವರು ಫಿಲಮಲ್ಲೆಲ್ಲ ವಿಲನ್ ರೋಲ್ ಮಾಡ್ತಾರಲ್ಲ ಅವರು ಪಿ ಟಿ ಮಾಸ್ಟರ್ ಓಕೆ ಅವರು ಒಂದು ಆರ್ಕೆಸ್ಟ್ರಾ ಇಟ್ಟಿದ್ರು ನನಗೆ ಅವಾಗ ಹಾಡು ಹೇಳೋದೆಲ್ಲ ತುಂಬ ಇಷ್ಟ ನನಗೆ ಹಂಗಾಗಿ ಅವರು ಆರ್ಕೆಸ್ಟ್ರಲ್ಲಿ ಸೇರಿಸ್ಕೊಂಡ್ರು ಅವರು ಪಿ ಟಿ ರೂಮಲ್ಲಿ ಕೂತಿದ್ದಾಗ ಅಲ್ಲೇ ಬ್ಯಾಂಡ್ ಹೊಡ್ಕೊಂಡು ಅಲ್ಲೇ ಎಲ್ಲ ಹೇಳ್ಕೊಡೋರು ಸೊ ಅಲ್ಲಲ್ಲೇ ಸಣ್ಣ ಸಣ್ಣದಾಗೆ ನಾನು ಹರಿಕತೆ ನಾನು ಮಾಡ್ರನ್ ಹರಿಕತೆ ಮಾಡೋದು ಸುಧಾರಾಣಿ ಅವ್ರ ಅಣ್ಣ ನಾನು ಎಲ್ಲರೂ ಮಾಡಿ ಮಾಸ್ ಕ್ಲಾಪ್ಸ್ ಬಿಡೋದು ಅವಾಗ ಅವಾಗ ಅಂದು ನೀನು ಮಿಮಿಕ್ರಿ ಎಲ್ಲ ಮಾಡ್ತೀಯ ಅಂದ ಎಲ್ಲ ಟ್ರೈ ಮಾಡ್ತೀನಿ ಸರ್ ಮಾಡ್ಬೋದು ಅಂತ ಸೊ ಒಂದೊಂದಾಗ ಒಂದೊಂದಾಗೆ ಮಾಡ್ತಾ ಪ್ರಾಕ್ಟೀಸ್ ಮಾಡೋ ಆವಾಗ ಅಂತ ಒಂದು ಟೇಪ್ ರೆಕಾರ್ಡರ್ ತೊಗೊಂಡಿದ್ದೆ ಗುಪ್ತಾ ಮಾರ್ಕೆಟಲ್ಲಿ ಆರ್ನೂರು ರೂಪಾಯಿ ಅದು ಅದನ್ನು ಆನ್ ಮಾಡೋದು ಎಲ್ಲ ವಾಯ್ಸ್ನ ಅನುಕರಣೆ ಮಾಡಿ ನಾನೇ ಕೇಳಿಸ್ಕೊಳೋದು ಇಲ್ಲ ಇದು ಹಿಂಗೆ ಬಂದಿಲ್ವೇ ತಿರ್ಗಾ ಟ್ರೈ ಮಾಡೋದು ತಿರ್ಗಾ ಹಂಗೆ ಟ್ರೈನ ಮಾಡಿ 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 ಅದೇನೋ ಒಂಥರ ತುಂಬ ಇಂಟ್ರೆಸ್ಟ್ ಆಗೋಯ್ತು ಆವಾಗ ಅವರಂದ್ರು ನಮ್ಮ ಆರ್ಕೆಸ್ಟ್ರಾ ಒಳಗಡೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬಂದು ಮಿಮಿಕ್ರಿ ಮಾಡ್ತೀಯೇನು ಅಂತಂದು ಆಯಿತು ಸರ್ ಅಂದಾಗ ಅವಾಗ ಅವರು ಎಲ್ಲ ಸ್ಟೇಟೂರು ಮಾಡಿದಾಗೆಲ್ಲ ನನ್ನ ಕರ್ಕೊಂಡೋಗೋರು ಮಿಮಿಕ್ರಿ ಅನ್ನೋದೇ ಅವಾಗ ಹೊಸದು ನಾನು ಹೇಳ್ತಾ ಇರೋದು ನಿಮಗೆ ತರ್ಟಿ ತರ್ಟಿ ಫೈವ್ ಇಯರ್ಸ್ ಬ್ಯಾಕು ಮಿಮಿಕ್ರಿ ಅಂದರೆ

ಹಂಗೆ ಏನಾರು ಒಂದು ನೋಡಿದ್ರೆ ನಂಗೆ ಇಷ್ಟ ಆದ್ರೆ ಮಾಡ್ಬಿಡ್ತೀನಿ ನಾನು ಟ್ರೈ ಮಾಡ್ತೀನಿ ನಮ್ಮ ಹತ್ರ ಬರ್ಬೇಕು ವಾಯ್ಸೋದು ಬಂದ್ರೆ ಆರಾಮಾಗಿ ಮಾಡ್ಬೋದು ಇವತ್ತು ಮಾಡ್ಬೋದು ಚಂದ್ರಕೃಷ್ಣ ಅರಸ್ ಅವ್ರದ್ದು ಒಂಥರ ಯಾರ್ದು ಇರ್ಬೋದು ಇದು ಅಂತ ನೋಡಿ ಕೇಳಿ ಮತ್ತೆ ಇನ್ನೊಂದ್ಸರಿ ಇದು ಮಾಡೋ ಹಂಗೆ ಆಗತ್ತೆ ಅದು ಒಂದ್ಸರಿ ಕೇಳ್ಬೋದಾ ಸರ್ ಹಾನೆ ಹೆಜ್ಜೆ ಗುರುತ್ನ ಬಿಟ್ಕೊಂಡು ಹೋಗ್ಬೋದು ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೆ ಇಲ್ಲ ರಗ ನಿನ್ನ ಮಗು ರಘು ಅವರಿಗೆ ಹೇಳಿದಂಗೆ ಸೂಪರ್ ಸರ್ ನಿಮ್ಮ ಒಂದು ಇದರಲ್ಲಿ ಯಾವ ಒಂದು ಇದರಲ್ಲಿ ಸೆಟ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಒಂದು ಆದಂತಹ ಒಳ್ಳೆ ಅನುಭವಗಳು ಯಾವ್ದಾದ್ರು ಮೇಲ್ಕೋಟೆ ಮಂಜ ಸಾಕಷ್ಟು ಅಂದ್ರೆ ಎಲ್ಲರೂ ಇದ್ವಿ ಎಲ್ಲರೂ ನಗ್ತಾ ಇದ್ವಿ ಹಾಡಿತ್ತು ನಗ್ತಾ ಇದ್ವಿ ನನಗೆಲ್ಲ ನೆನಪು ಜಾಸ್ತಿ ಆಗಿದ್ದು ಇಲ್ಲಿ ಗಾಂಧಿ ಬಜಾರಲ್ಲಿ ಮಾಡಿದ್ವಿ ಒಂದು ಸೀನ್ ಆಯ್ದು ಅಂತ ಹೇಳಿದ್ನಲ್ಲ ಅದು ನನಗೆ ಈ ಪ್ರಾಣಿಗಳ ಜೊತೆ ನಾನು ಯಾವುದು ಮೊನ್ನೆ ಒಂದು ಚಿಂಪಾಂಜಿ ನಮ್ಮ ಸೌಂದರ್ಯ ಜಗದೀಶ್ವರ್ ಪಿಕ್ಚರ್ ಮಾಡಿದ್ದು ಅದೇನು ಪ್ರಾಣಿಗಳು ನಂಗೆ ಭಯ ನನಗೆ ಜಗ್ಸಿ ಸೌಂದರ್ಯ ಜಗದೀಶ್ವರ್ ಪಿಕ್ಚರ್ ಅಲ್ಲಿ ಅಪ್ಪು ಪಪ್ಪು ನಲ್ಲಿ ಏನು ಸಿಕ್ಕಾಬಿಟ್ಟವೇ ನನಗೆ ಅದಾದ್ಮೇಲೆ ಜಗ್ಗಣ ಹೆಂಗೋ ಹೇಳ್ಬಿಟ್ಟು ಚೆನ್ನಾಗಿಲ್ಲ ನಾನು ಟ್ರೈನ್ ಅಪ್ ಮಾಡ್ಸಿದ್ದೀನಿ ಅದಕ್ಕೂ ಟ್ರೈನ್ ಅಪ್ ಮಾಡ್ಸಿದ್ದೀನಿ ಟ್ರೈನ್ ಟ್ರೈನಪ್ ಮಾಡ್ತೀನಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಮಾಡಿದ್ರು ನಾಯಿ ಜೊತೆ ಹೆಂಗೋ ಮಾಡ್ಬಿಟ್ಟು ಬಂದೆ ಆರ್ಡರ್ ಇಸ್ ಏನಂದ್ರೆ ಇದ್ದು ಬಿದ್ದು ಬಂತಾರೆ ಇವ್ರು ಏನ್ ಅನ್ಕೊಂಡ್ಬಿಡ್ತಾರೆ ಇವನು ಯಾವಾಗ ಬರಬೇಕಾದ್ರೆ ನಾಯಿದ ಎಫೆಕ್ಟ್ ಗಳೆಲ್ಲ ಕೊಡ್ತಾನೆ ಅಂತ ಇವರು ನಾಯಿ ನಾಯಿ ತರ ನಂಗೆ ಅಂತ ಅನ್ಬಿಟ್ಟು ಬಂದ್ಬಿಡ್ತಾರೆ ರಿಯಲ್ ನಾಯಿ ಧ್ವನಿಯಿಂದ ಗುರುತಿಸ್ಕೊಂಡು ಇಷ್ಟು ಒಂದು ಲಾಂಗ್ ಜರ್ನಿಯಿಂದ ಬಂದವರು ಈಗ ನಟನೆಯಲ್ಲೂ ಗುರುತಿಸ್ಕೊಳ್ತಾ ಇದ್ದೀರಾ ಮೇಲುಕೋಟೆ ಮಂಜನ ಪಾತ್ರ ನಿಮಗೆ ಖುಷಿ ಕೊಟ್ಟಿದ್ಯಾ ತುಂಬಾ ತುಂಬಾ ಖುಷಿ ಕೊಟ್ಟಿದೆ ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಿಗೆ ಸಿಗಬೇಕಾದಷ್ಟು ಪ್ರಾಧಾನ್ಯತೆ ಸಿಗೋದಿಲ್ಲ ಬಹಳಷ್ಟು ನಿಜ ನಿಜ ನೋಡಿದಾಗ ಫಿಲಂಗಳಲ್ಲಿ ಅದೆಲ್ಲ ಪೂರ್ತಿ ಹೀರೋ ಹೀರೋಯಿನ್ ಕೇಂದ್ರಿತವಾಗಿ ಯಾರೋ ಒಂದೋ ಎರಡೋ ಹೌದು ಬಿಟ್ಟರೆ ಬೇರೆ ಪಾತ್ರಗಳು ಅಲ್ಲಿ ನಗಣ್ಣೆ ಆಗಿ ಹೌದು ಇಲ್ಲಿ ಹಾಗಾಗಿಲ್ಲ ಪ್ರತಿಯೊಂದು ಪಾತ್ರಕ್ಕೂ ಒಂದು ಐಡೆಂಟಿಟಿ ಇದೆ ಒಂದು ಸೀನ್ ಬಂದರೂ ಒಂದು ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ